ಸಿದ್ದರಾಮಯ್ಯ ಮುಂದಿನ 5 ವರ್ಷಗಳ ಕಾಲ ಸಿಎಂ ಆಗ್ತಾರಾ? ಎಸ್ ಕಾಂಗ್ರೆಸ್ನ ಆ ನಾಯಕ ಆ ರೀತಿ ಹೇಳಿಕೆ ನೀಡಿದ್ದು ಯಾಕೆ? ಹೈಕಮಾಂಡ್ ಅಂಗಳದಲ್ಲಿ 50-50 ಅಧಿಕಾರ ಸೂತ್ರ ಚರ್ಚೆ ಆಗಿಲ್ವಾ ಹಾಗಿದ್ರೆ ಅನ್ನೋ ಸಾಲು ಸಾಲು ಪ್ರಶ್ನೆಗಳು ಇದೀಗ ಮೂಡಿ ಬರ್ತಾ ಇದೆ. ಕಾಂಗ್ರೆಸ್ನಲ್ಲಿ ಮತ್ತೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಜಟಾಪಟಿ ನಡೆಯುತ್ತಾ ಹಾಗಾದ್ರೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವೆ ರೇಸ್ ಉಂಟಾಗುತ್ತಾ ಅನ್ನೋ ಸಾಲು ಸಾಲು ಪ್ರಶ್ನೆಗಳು ಇದೀಗ ಮೂಡಿ ಬರ್ತಾ ಇರುವಂತದ್ದು. ಸೋ ಸಿದ್ದರಾಮಯ್ಯನವರೇ ಈಗ ಮುಂದಿನ 5 ವರ್ಷಗಳ ಕಾಲ ಸಿಎಂ ಆಗಿರ್ತಾರಾ? ಹಾಗಾದ್ರೆ ಹೈಕಮಾಂಡ್ ಅಂಗಳದಲ್ಲಿ ಏನ್ ಚರ್ಚೆ ಆಗಿದೆ? ಒಂದು ಕಡೆ ನಾವು ನೋಡಬಹುದು ಸಿಎಂ ಸ್ಥಾನ ಏರೋದಕ್ಕೆ ರಿಸಲ್ಟ್ ಬಂದು 5 ದಿನ ಆದರೂ ಕೂಡ ಆ ಕುರ್ಚಿ ಕುಸ್ತಿ ಮಾತ್ರ ಮುಗ್ದಿರಲಿಲ್ಲ. ಹಾಗೋ ಹೀಗೋ ಹೈಕಮಾಂಡ್ ನಾಯಕರು ಡಿಕೆಶಿ ಮನವೊಲಿಸುತ್ತಾರೆ. ಸೋ ಫೈನಲಿ ಸಿದ್ದರಾಮಯ್ಯ ಸಿಎಂ ಆಗ್ತಾರೆ. ಸೋ ಈಗ ಬರ್ತಾ ಇರುವಂತಹ ಮಾಹಿತಿ ಏನಪ್ಪ ಅಂದ್ರೆ ಇನ್ನು 5 ವರ್ಷಗಳ ಕಾಲ ಪೂರ್ಣ ಅವಧಿ ಸಿಎಂ ಸಿದ್ದರಾಮಯ್ಯನವರೇ ಆಗಿರ್ತಾರೆ ಅಂತ ಹೇಳಲಾಗ್ತಾ ಇದೆ. ಎಸ್ ಸಚಿವ ಎಂ ಬಿ ಪಾಟೀಲ್ ನಿನ್ನೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಇದು ಅಧಿಕಾರ ಹಂಚಿಕೆಯಲ್ಲಿ ಯಾವುದೇ 50-50 ಸೂತ್ರ ಇಲ್ಲ ಅಂತ ನೂತನ ಸಚಿವ ಎಂ ಬಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಯಾವುದೇ ಅಧಿಕಾರ ಹಂಚಿಕೆ ಬಗ್ಗೆ ಮಾಹಿತಿ ಇಲ್ಲ. 5 ವರ್ಷ ಸಿದ್ದರಾಮಯ್ಯರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಮೈಸೂರಿನಲ್ಲಿ ನೂತನ ಸಚಿವ ಎಂ ಬಿ ಪಾಟೀಲ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಮುಖ್ಯಮಂತ್ರಿ ನಾನೇ ಆಗಬೇಕು, ಸಿಎಂ ಪಟ್ಟವನ್ನು ನಾನು ಬಿಟ್ಕೊಡೋ ಮಾತೇ ಇಲ್ಲ ಅಂತ ಡಿ ಕೆ ಶಿ ಕೂಡ ಪಟ್ಟು ಹಿಡಿದಿದ್ರು. ಈ ಕಡೆ ಸಿದ್ದು ಕೂಡ ಬಿಗಿಪಟ್ಟನ್ನು ಹಿಡಿದಿದ್ರು. ಫೈನಲಿ ಹೈಕಮಾಂಡ್ ನಾಯಕರು ಸತತ 4 ದಿನಗಳಿಂದ ಚರ್ಚೆ ಮಾಡಿ ಸಿದ್ದು ಸಿಎಂ ಅಂತ ಅನೌನ್ಸ್ ಮಾಡ್ತಾರೆ. ಅದಾದ ಮೇಲೆ ಸೊ ಸಿಎಂ ಆಗಿ ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾಯಿತು. ನಿನ್ನೆ ಮೊದಲ ಅಧಿವೇಶನ ಕೂಡ ನಡೆದಾಯಿತು. ಹಾಗಾದರೆ ಈಗ ಕೇಳಿ ಬರ್ತಾ ಇರುವಂತಹ ಮಾತುಗಳೇನು? ಎಂ ಬಿ ಪಾಟೀಲ್ ಆ ರೀತಿ ಹೇಳಿಕೆ ಕೊಡೋದಕ್ಕೆ ಕಾರಣ ಏನು? ಹಾಗಾದರೆ ಎಂ ಬಿ ಪಾಟೀಲ್ ಏನು ಹೇಳಿದರು ನೀವು ಕೂಡ ಒಮ್ಮೆ ನೋಡಿ. ತಮ್ಗೆ ಗೊತ್ತಿದೆ ಅಲ್ಲ, ಸಿದ್ದರಾಮಯ್ಯನವರು ಇವತ್ತು 5 ವರ್ಷ ಆಗುತ್ತಿರು ಸಹ ಅವರು ಮುಖ್ಯಮಂತ್ರಿಯಾಗಿ ಇರ್ತಾರೆ. ಸಿದ್ದರಾಮಯ್ಯನವರು ಇವತ್ತು 5 ವರ್ಷ ಆಗುತ್ತಿರು ಸಹ ಅವರು ಮುಖ್ಯಮಂತ್ರಿಯಾಗಿ ಇರ್ತಾರೆ. ಸಿದ್ದರಾಮಯ್ಯನವರು ಇವತ್ತು 5 ವರ್ಷ ಆಗುತ್ತಿರು ಸಹ ಅವರು ಮುಖ್ಯಮಂತ್ರಿಯಾಗಿ ಇರ್ತಾರೆ. ಪವರ್ ಶೇರಿಂಗು ಅದು ಯಾವುದನ್ನು ಕೂಡ ಆಗಿದ್ರೆ ಅವತ್ತು ಸಹ ನಮ್ಮ ಪಕ್ಷದ ವರಿಷ್ಠರು ನಮ್ಮ ಹಿಂದೆ ಹೇಳ್ತಾ ಇದ್ರು. ಆ ರೀತಿ ಯಾವುದೂ ಇಲ್ಲ ಇದ್ರು. ಏನು ನಮ್ಮ ಎ ಸಿ ಸಿ ನಮ್ಮ ವೇಣುಗೋಪಾಲ್ ಅವರು ನಮ್ಮ ಎ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳು ಹೇಳಿದ್ದಾರೆ ಆ ಪ್ರಕಾರ ಮುಂದುವರಿತದೆ. ನೆಕ್ಸ್ಟ್ ಚರ್ಚೆ ಆಗ್ತಾ ಇದೆ ಲೋಕಸಭೆ ಚುನಾವಣೆ ನೋಡಿ, ಅಂಥವ್ ಯಾವುದನ್ನು ಕೂಡ ಅದು ಅಂಥವ್ದು ಏನಾದರೂ ಇದ್ರೆ ಅದನ್ನು ನಮ್ಮ ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳು ನಿಮ್ಮ ಮುಂದೆ ಅಲ್ಲಿ ದೆಹಲಿಯಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ್ರೆ ಅವಾಗ ಹೇಳ್ತಾ ಇದ್ರು. ಹಾಗೇನು ಕೂಡ ಇಲ್ಲ ಅಂತೇಳಿ ದಿವಸ ಅವರು ಅದನ್ನು ಹೇಳಿದ್ರೆ ಅವತ್ತು ದಿವಸ ನೋಡಿ, ತಮ್ಗೆ ಗೊತ್ತಿದೆಯಲ್ಲ ಸಿದ್ದರಾಮಯ್ಯನವರು ಇವತ್ತು 5 ವರ್ಷ ಆಗುತ್ತಿರು ಸಹ ಅವರು ಮುಖ್ಯಮಂತ್ರಿಯಾಗಿ ಇರ್ತಾರೆ. ಸಿದ್ದರಾಮಯ್ಯನವರು ಇವತ್ತು 5 ವರ್ಷ ಆಗುತ್ತಿರು ಸಹ ಅವರು ಮುಖ್ಯಮಂತ್ರಿಯಾಗಿ ಇರ್ತಾರೆ. ಸಿದ್ದರಾಮಯ್ಯನವರು ಇವತ್ತು 5 ವರ್ಷ ಆಗುತ್ತಿರು ಸಹ ಅವರು ಮುಖ್ಯಮಂತ್ರಿಯಾಗಿ ಇರ್ತಾರೆ. ಪವರ್ ಶೇರಿಂಗು ಅದು ಯಾವುದನ್ನು ಕೂಡ ಆಗಿದ್ರೆ ಅವತ್ತು ಸಹ ನಮ್ಮ ಪಕ್ಷದ ವರಿಷ್ಠರು ನಮ್ಮ ಹಿಂದೆ ಹೇಳ್ತಾ ಇದ್ರು. ಆ ರೀತಿ ಯಾವುದೂ ಇಲ್ಲ ಇದ್ರು. ಏನು ನಮ್ಮ ಎ ಸಿ ಸಿ ನಮ್ಮ ವೇಣುಗೋಪಾಲ್ ಅವರು ನಮ್ಮ ಎ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳು ಹೇಳಿದ್ದಾರೆ ಆ ಪ್ರಕಾರ ಮುಂದುವರಿತದೆ. ನೆಕ್ಸ್ಟ್ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡಲಿದ್ದಾರೆ ನಮ್ಮ ಪ್ರತಿನಿಧಿ ಸುರೇಶ್. ಸುರೇಶ್, ಇಡೀ ರಾಜ್ಯದ ಜನರಿಗೆ ಗೊತ್ತು ಸಿಎಂ ಪಟ್ಟಕ್ಕಾಗಿ ಎಷ್ಟು ಜಿದ್ದಾಜಿದ್ದಿ ನಡೀತು ಅಂತ. ಈಗ ಮತ್ತೊಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೂತನ ಸಚಿವ ಎಂ ಬಿ ಪಾಟೀಲ್. ಮುಂದಿನ 5 ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ ಅಂತ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್. ಮಧು, ಖಂಡಿತ ಪ್ರಮುಖವಾಗಿ ಈಗಾಗಲೇ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಈಗ ಇರುವಂತ ಒಂದು ಸರ್ಕಾರದಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ ಅವರ ನಡುವೆ ಒಂದು ಒಪ್ಪಂದ ಆಗಿದೆ. ಆ ಒಪ್ಪಂದದ ಪ್ರಕಾರ ಮೊದಲಿಗೆ ಸಿದ್ದರಾಮಯ್ಯನವರು, ನಂತರ ಡಿ ಕೆ ಶಿವಕುಮಾರ್ ಅನ್ನೋ ಒಂದು ಮಾತುಗಳು ಕೂಡ ಈಗಾಗಲೇ ಚರ್ಚೆಗಳಾಗ್ತಾ ಇದೆ. ಆದ್ರೆ ಇದಕ್ಕೆ ಒಂದು ಮಾತನ್ನ ಈಗ ಸ್ವತಃ ಎಂ ಬಿ ಪಾಟೀಲ್ ಅವರು ಒಂದು ರೀತಿಯಲ್ಲಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಒಪ್ಪಂದಗಳು ಇಲ್ಲ, ಸಂಪೂರ್ಣವಾದಂತ ಒಂದು ಸ್ಪಷ್ಟವಾದಂತ ಬಹುಮತ ಅಂದ್ರೆ 5 ವರ್ಷಗಳ ಕಾಲ ಸಂಪೂರ್ಣವಾಗಿ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಇರ್ತಾರೆ ಅನ್ನೋ ಒಂದು ಮಾತನ್ನ ಎಂ ಬಿ ಪಾಟೀಲ್ ಮುಖಾಂತರವಾಗಿ ಶಾಕಿಂಗ್ ಹೇಳಿಕೆಯನ್ನ ಈಗಾಗಲೇ ಕೊಟ್ಟಿರುವಂತದ್ದು. ಒಂದು ರೀತಿಯಲ್ಲಿ ಮೈಸೂರಿನ ಸುತ್ತೂರು ಮಠಕ್ಕೆ ಈಗಾಗಲೇ ಭೇಟಿಯನ್ನ ಕೊಟ್ಟು ಶ್ರೀಗಳ ಆಶೀರ್ವಾದ ಪಡೆದಂತ ಎಂ ಬಿ ಪಾಟೀಲ್ ಅವರು ಈ ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಇದರ ಜೊತೆಗೆ ಪ್ರಮುಖವಾಗಿ ಯಾವುದೇ ಕಾರಣಕ್ಕೂ ಕೂಡ ಅಂದ್ರೆ ಈ ಒಂದು ಒಪ್ಪಂದ ಆಗಿರ್ಬೋದು, ಚರ್ಚೆಗಳಾಗಿರ್ಬೋದು, ಯಾವುದೂ ಕೂಡ ಆಗಿಲ್ಲ. ಸಂಪೂರ್ಣವಾಗಿ ಸಿದ್ದರಾಮಯ್ಯನವರ 5 ವರ್ಷಗಳ ಕಾಲ ಅಧಿಕಾರದಲ್ಲಿರ್ತಾರೆ. ಯಾವುದೇ ರೀತಿಯಾಗಿ ಮಾತುಕತೆ ಆಗಿಲ್ಲ. ಸ್ವತಃ ಸುದ್ದಿವಲ್ಲ ಎ ಸಿ ಸಿ
ಈಗಾಗಲೇ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಸುರ್ಜೇವಾಲ ಅವರೇ ಖುದ್ದು ಮಾಹಿತಿಯನ್ನ ಕೊಟ್ಟಿದ್ದಾರೆ, ಯಾವುದೇ ರೀತಿಯಾದಂತಹ ಒಪ್ಪಂದಗಳು ಇಲ್ಲ ಅನ್ನೋ ಒಂದು ಮಾತನ್ನು ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿರುವಂತದ್ದು. ಇದರ ಜೊತೆಗೆ ಮತ್ತೆರಡು ವಿಚಾರಗಳನ್ನು ಕೂಡ ಇಲ್ಲಿ ಪ್ರಮುಖವಾಗಿ ಪ್ರಸ್ತಾಪ ಮಾಡಿರುವಂತದ್ದು. ಅಂದ್ರೆ ಒಂದು ಗ್ಯಾರಂಟಿಗಳೇನಿದೆ ಕಾಂಗ್ರೆಸ್ನ ಗ್ಯಾರಂಟಿಗಳು, ಆ ಒಂದು ಗ್ಯಾರಂಟಿಗಳನ್ನು ಕೂಡ ಅಪೂರ್ಣ ಮಾಡುವಂತ ಕೆಲಸ ನಾವು ಮಾಡೇ ಮಾಡ್ತೀವಿ ಅನ್ನೋ ಸ್ಪಷ್ಟನೆ. ಜೊತೆಗೆ ಬಿಜೆಪಿ ಕಾಲದಲ್ಲಿ ಆದಂತ PSI ಹಗರಣ ಆಗಿರ್ಬೋದು, ಜೊತೆಗೆ 40% ಆರೋಪ ಇರ್ಬೋದು, ಇದೆಲ್ಲವನ್ನು ಕೂಡ ನಾವು ಕೂಡ ತನಿಖೆಯನ್ನ ಮಾಡಿಸ್ತೇವೆ ಅನ್ನೋ ಮುಖಾಂತರವಾಗಿ ಒಂದು ರೀತಿಯಲ್ಲಿ ಎಲ್ಲಾ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿರುವಂತದ್ದು. ಆದ್ರೆ ಸಿಎಂ ಹೇಳಿಕೆ ವಿಚಾರ ಏನಿದೆ, 5 ವರ್ಷ ಪೂರ್ಣ ಒಂದು ವಿಚಾರ ಏನಿದೆ, ಇದು ಒಂದು ರೀತಿಯಲ್ಲಿ ಎಲ್ಲರಿಗೂ ಕೂಡ ಒಂದು ಅಚ್ಚರಿಯನ್ನ ತಂದಿರುವಂತದ್ದು. ಹಾಗಾಗಿ ಈಗ ಸದ್ಯಕ್ಕೆ ಈ ಒಂದು ವಿಚಾರ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸ ಆಗಿರುವಂತದ್ದು. ಮಧು ಎಸ್ ಸುರೇಶ್, ನಾವಿಲ್ಲಿ ಮತ್ತೊಂದು ಗಮನಿಸಬೇಕು, 2:3 ಫಾರ್ಮುಲಾ ಆಗ್ಲಿ 50-50 ಫಾರ್ಮುಲಾ ಆಗ್ಲಿ ಹೈಕಮಾಂಡ್ ಏನು ಹೇಳಿಲ್ಲ, ಎಲ್ಲೋ ಒಂದ್ ಕಡೆ ಈಗ MB ಪಾಟೀಲ್ ಹೇಳಿಕೆ ಕೊಟ್ಟಿರೋದೇ ನಿಜ ಆಗಿಬಿಡುತ್ತಾ ಅನ್ನೋ ಮಾತುಕತೆಗಳು ಕೂಡ ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ. ಈ ಒಂದು ಒಪ್ಪಂದದ ವಿಚಾರ ಯಾರಿಗೂ ಕೂಡ ಒಂದು ಕ್ಲಾರಿಟಿನೇ ಇಲ್ಲ, ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಈ ಚರ್ಚೆಗಳಿದೆ, ಈ ಫಾರ್ಮುಲಾವನ್ನ ಯೂಸ್ ಮಾಡ್ಕೋತಿರೋದು, ಇದರಿಂದನೇ ಎಲ್ಲರೂ ಕೂಡ ಸಮಾಧಾನವಾಗಿದ್ದಾರೆ. ಈ ರೀತಿಯಾದಂತಹ ಚರ್ಚೆಗಳೆಲ್ಲವೂ ಕೂಡ ಇತ್ತು. ಸ್ವತಃ ನೂತನ ಸಚಿವರಾಗಿರುವಂತಹ MB ಪಾಟೀಲ್ ಈಗ ಇದನ್ನ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಸೊ ಇದನ್ನ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಒಂದು ಅಂತೂ ಇಲ್ಲಿ ಕ್ಲಾರಿಟಿ ಅಂತ ಅನಿಸ್ತಾ ಇದೆ. ಯಾಕೆ ಅಂತಂದ್ರೆ ಖುದ್ದು ಯಾರು ಏಕಾಏಕಿ ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಡೋದಿಲ್ಲ ಈ ರೀತಿಯಾದಂತಹ ಒಂದು ಸ್ಪಷ್ಟನೆಯಾಗಿ. ಹಾಗಾಗಿ ಈ ಒಂದು ಹೇಳಿಕೆ ನೋಡೋದಾದ್ರೆ ಒಂದು ಕ್ಲಾರಿಟಿ ಇದ್ದಂಗಿದೆ, ಹೌದು ಸಿದ್ದರಾಮಯ್ಯ ಅವರೇ ಮುಂದಿನ 5 ವರ್ಷಗಳ ಕಾಲ ಸಿಎಂ ಆಗಿರ್ತಾರೆ, ಯಾವುದೇ ರೀತಿಯಾದಂತಹ ಒಪ್ಪಂದ ಇಲ್ಲ ಅನ್ನೋದು ಈ ಒಂದು ವಿಚಾರದಲ್ಲಿ ಕ್ಲಾರಿಟಿ ಮೇಲ್ನೋಟಕ್ಕೆ ಕಂಡು ಬರ್ತಿರುವಂತದ್ದು. ಮಧು ಎಸ್, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಟ್ಟಾರೆಯಾಗಿ ನಿನ್ನೆ ನೂತನ ಸಚಿವ MB ಪಾಟೀಲ್ ಅವರ ಹೇಳಿಕೆ ಇಡೀ ರಾಜ್ಯಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ. ಸೊ ಹೈಕಮಾಂಡ್ ಅಂಗಳದಲ್ಲಿ ಏನು ತೀರ್ಮಾನ ಆಗಿದೆ ಅನ್ನೋದೇ ರಾಜ್ಯದ ಜನರಿಗೆ ಕ್ಲಾರಿಟಿ ಇಲ್ಲ. ಸೊ ಹೀಗಾಗಿ 5 ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರಾ, ಅಥವಾ 50-50 ಹಂಚಿಕೆ ನಡೆಯುತ್ತಾ, ಅಥವಾ 2:3 ಫಾರ್ಮುಲಾ ನಡೆಯುತ್ತಾ, 2:3 ಫಾರ್ಮುಲಾ ಕಾದು ನೋಡಬೇಕಾಗಿದೆ. ನೋಡಿ, ತಮ್ಗೆ ಗೊತ್ತಿದೆಯಲ್ಲ, ಸಿದ್ದರಾಮಯ್ಯನವರು ಇವತ್ತು 5 ವರ್ಷ ಆಗುತ್ತಿರುವ ಸಹ ಅವರು ಮುಖ್ಯಮಂತ್ರಿಯಾಗಿರ್ತಾರೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.